ಕ್ವೆಶ್ಚನ್ಗೆ ಗುಂಡಾಗಿರಿ ಮಾಡ್ತೀರಾ? ಅದು ಸ್ಕೂಲ್ ಹತ್ರ ಟೀಚರ್ ಹತ್ರ ನಿಮ್ದು ಅದಾಗಿರಿನಾ? ಕನ್ನಡ ಪಾಠ ಮಾಡೋ ಟೀಚರ್ ಯಾರಂತ ಗೊತ್ತಾ ನಿಮ್ಗೆ? ಯಾರಂತ ಗೊತ್ತಾ? ಗೊತ್ತಿಲ್ಲ ಸರ್. ಅವರು ಭುವನೇಶ್ವರಿ ಅಂತ. ದುಡ್ಡಿಗಿಂತ ಜಾಸ್ತಿ ಕನ್ನಡ ಪ್ರೀತಿ ಮಾಡೋ ಜನ. ಇವತ್ತು ಸಂಬಳಕ್ಕಿಂತ ನಿಯತ್ ಮುಖ್ಯ ಅಂತ ತಿಳ್ಕೊಂಡಿರೋ ಕೆಲವು ಕೆಲವು ಜನದಲ್ಲಿ ಅವರೊಬ್ರು. ಅತ್ಯಾಕ್ ಹೊಡಿತಾರೆ ಸರ್, ಹಂಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ವಾ? ಅದಕ್ಕೆ ತಾನೇ ಬಂದಿರೋದು ಗಲಾಟೆ ಮಾಡೋಕ್ಕೆ. ನಾನು ಬಂದಿರೋದಕ್ಕೆ ಏಟ್ ತಿಂತ ಇದ್ದೀರಾ? ಈ ಪ್ರೊಫೆಷನ್ ಹೀಗೆ ಕಂಡ್ರ ಏಟ್ ಕೊಡೋಕ್ಕೂ ತಯಾರಿರಬೇಕು, ತಿನ್ನೋಕ್ಕೂ ತಯಾರಿರಬೇಕು. ಅವ್ರು ಕನ್ನಡ ಪಾಠ ಮಾಡ್ತಿದ್ರು, ನಾನು ಜೀವನದ ಪಾಠ ಮಾಡ್ತಿದ್ದೀನಿ, ತಿಳ್ಕೊಳ್ಳಿ. ಹೊರಡಿ ಹೋಗ್ರ. ಇನ್ನಿಲ್ಲಿ ಕಾಣಿಸ್ಕೋಬಾರ್ದು, ಅದರಲ್ಲೂ ಮಾಲಾ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಯಾವತ್ತೂ ಕಾಣಿಸ್ಕೋಬಾರ್ದು. ಹೋಗಿ ನೋಡಿ ಸರ್, ನಮ್ಮನ್ನ ಹೆದರಾಕೋಬೇಡಿ, ನಾವು ಸರಿ ಇಲ್ಲ. ನೀವೆಲ್ಲ ಕಡೆ ಇದ್ದು ಪ್ರೊಟೆಕ್ಟ್ ಮಾಡಕ್ ಆಗೋದಿಲ್ಲ. ನಾವು ತಲೆ ಕೆಟ್ಟವರು ಸರ್, 10 ರೂಪಾಯಿಗೋಸ್ಕರ ತಲೆ ತೆಗ್ದವರು ಇದೀವಿ ನಾವು. ಅವ್ರು ಬರೀ ಟೀಚರ್ ಅಲ್ಲ, ನನ್ನ ಹೆಂಡತಿ. ಅವ್ರನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. 10 ರೂಪಾಯಿಗೋಸ್ಕರ ಕೊಲೆ ಮಾಡೋ ಜನ ನೀವು? ನನ್ನ ಹೆಂಡತಿಗೋಸ್ಕರ ನಂಗೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಕಣ್ಣು ಕಾಣಿಸ್ಕೋಬೇಡಿ, ಹೊರಡಿ ಹೊರಡಿ ಅಂದಲ್ಲ. ನೀವ್ ಯಾವಾಗ ಬಂದ್ರಿ? ಹತ್ಕೊಳ್ಳಿ ಕಾರು. ಏನಾಯ್ತು, ಮಾತಾಡಿದ್ರ? ಯಾರು ಮಾತು ಕೇಳಿಲ್ವಾ? ಕೇಳಿಲ್ಲ ಅಂದ್ರೆ ಡಿಸ್ಮಿಸ್ ಮಾಡಿ ಅಷ್ಟೇ. ಒಬ್ಬರು ಡಿಸ್ಮಿಸ್ ಆದ್ರೆ ಉಳ್ದವ್ರು ತನ್ನ ತಾನ ದಾರಿಗೆ ಬರ್ತಾರ್ರಿ. ಏನಾಯ್ತು, ಸರಿಲ್ವ ನಾನು ಹೇಳಿದ್ದು? ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ, ನೀವು ಡಿಸ್ಮಿಸ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ನಿಜ ಹೇಳಿ, ನೀವು ಅಲ್ಲೇ ಇದ್ರಿ ತಾನೆ? ನಾನಾ? ಒಳಗಡೆನಾ? ಏನ್ರಿ ಹೇಳ್ತಿದ್ದೀರಾ? ನಿಮ್ಗೋಸ್ಕರ ಕಾರ್ ಅರೇಂಜ್ ಮಾಡಿದ್ದೀನಿ, ಆದರೂ ಹಸಿರುಪಟ್ಟೆ ಟೀಚರ್ ಥರ ಆಟೋ ಹಾಕೊಂಡು ಬಂದ್ಬಿಡ್ತೀರಾ. ಹೇಗಿದ್ರೆ ನಡ್ಕೊಂಡು ಬರೋಕ್ಕೂ ರೆಡಿ ಅಲ್ವಾ ನೀವು? ಹಸಿರುಪೇಟೆ ಟೀಚರ್ ತರ ಯೋಚನೆ ಮಾಡೋದು ತಪ್ಪು ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನೆಲ್ಲ ಹಾಗಂದೆ, ನಿಮಗೆ ಜ್ವರ ಬಂದಿತ್ತಲ್ಲ, ಅದ್ರ ಮೇಲೆ ಒಬ್ಬೊಬ್ಬರೆ ಓಡಾಡೋದು ಸೇಫ್ ಅಲ್ಲ ಅಂತ ಪ್ರೂವ್ ಆಗಿದೆ. ಇದನ್ನೇ ಹೇಳೋದಾದ್ರೆ ಹಸಿರುಪೇಟೆ ಟೀಚರ್ ಅಂತ ಹೇಳೋದು ಯಾಕೆ ಮತ್ತೆ? ಹಸಿರುಪೇಟೆ ಟೀಚರ್ ಅಂತ ನಾನು ಯಾವಾಗ್ಲೂ ಕರೆಯೋದೆ ನಿಮ್ನ. ಆದ್ರೆ ಇವತ್ತು ಯಾಕೆ ಅಫೆಂಡ್ ಆಗಿದ್ದೀರಾ? ಯಾರಾದ್ರೂ ಏನಾದ್ರು ಅಂದ್ರ? ಎನಿವೆ, ನಿಜ ಹೇಳ್ತೀನಿ ಕೇಳಿ. ನೀವು ಹಸಿರುಪೇಟೆ ಟೀಚರ್ ಆಗಿರೋದಕ್ಕೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತೀರಾ. ನಿಜ ಹೇಳ್ತಿದ್ದೀನಿ, ಸುಮ್ಮನೆ ಹೊಗಳ್ಬೇಕು ಅಂತ ಹೊಗಳ್ತಿಲ್ಲ. ಅಲ್ಲಿ ಹಿಂದೆ ಒಂದು ಗಿಫ್ಟ್ ಇದೆ, ತಗೊಳ್ಳಿ. ಇಷ್ಟು ನಡೀತು ಮೇಡಮ್, ಸರಿಯಾಗಿ ಹೇಳಿ ಕಳಿಸಿದ್ದೀನಿ. ಇನ್ನೊಂದ್ಸಲ ಅವರು ಇನ್ಸ್ಪೆಕ್ಷನ್ ಅಂತ ಬರಬಾರ್ದು. ಅದೇನೋ ಟೆಸ್ಟ್ ಎಕ್ಸಾಮ್ ಅಂತೆಲ್ಲ ಹೇಳಿದ್ದಾರೆ ಮೇಡಮ್, ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ ಮೇಡಮ್. ನಿಮಗೆ
ಮೇಡಂ ಕಾಫಿ ತಗೊಳ್ಳಿ ಹೇಳಿದ್ನಲ್ಲ ಏನು ಹೆದರ್ಕೋಬೇಕಾಗಿಲ್ಲ ಅಂತ ಅವರು ಏನು ಮಾಡಕ್ಕಾಗಲ್ಲ ಮೇಡಂ ನಮಗೆ ಮಕ್ಕಳ ಮುಂದೆ ಕ್ಲಾಸ್ ಅಲ್ಲಿ ದಡ್ರಾಗಿದ್ದಲ್ಲ ನೀವು ನಿಜವಾಗ್ಲೂ ದಡ್ರೆ ಎಷ್ಟು ಈಜಿಯಾಗಿ ಹೇಳ್ತಿದಿರಲ್ವಾ ಏನು ಆಗಲ್ಲ ಅಂತ ಇದೆ ದಡ್ಡತನದಲ್ಲಿ ನನ್ನ ಹೆಸರು ಬಾಯಿಬಿಟ್ಟಿಲ್ಲ ತಾನೆ ಇಲ್ಲ ಮೇಡಂ ನಾವೇನ್ ದಡ್ರಲ್ಲ ಕ್ಲಾಸ್ ಅಲ್ಲಿ ಅದೇನೇನೋ ಕೇಳಿದ್ರು ಅದೆಲ್ಲ ಯಾರಿಗೆ ಗೊತ್ತಿರುತ್ತೆ ಬಿಡಿ ಹೋಗ್ಲಿ ನನಗೆ ಹೆಲ್ಪ್ ಆಗಲಿ ಅಂತ ಟೆಂಪರರಿ ಟೀಚರ್ ಆಗಿದ್ದವರನ್ನ ಸೀದಾ ಪ್ರಿನ್ಸಿಪಲ್ ಮಾಡ್ತೆ ನೋಡಿ ನನಗೆ ಬುದ್ಧಿ ಇಲ್ಲ ರತ್ನಮಾಲ ಮೇಡಂ ಗೆ ಗೊತ್ತಾಗೋಷ್ಟರಲ್ಲಿ ಅವರು ಹೊರಟೋದ್ರು ನಾವು ಬಚಾವಾದ್ವಿ ಇವತ್ತು ಈ ಭೂಮಿ ಕೈಲಿ ಸಿಕ್ಕಾಕೊಂಡಿದ್ದೀರಾ ಮೇಡಂ ಇವರು ಹಾಗೇನಾ ಕರ್ಮ ಎಲ್ಲ ದಡ್ರನ್ನ ಗಂಟ ಹಾಕ್ತಾನೆ ದೇವ್ರು ಅವರು ಭುವನೇಶ್ವರಿ ಕಣ್ರಿ ನನ್ನ ಹತ್ರ ರೆಕಾರ್ಡ್ ಇದೆ ತೆಗ್ಸಿದ್ದೀನಿ ಹಸಿರುಪೇಟೆಯಲ್ಲಿ ಮಕ್ಕಳು ಇಂಗ್ಲಿಷ್ ಮಾತಾಡಬೇಕು ಅಂತ ಒಬ್ಬ ಪ್ರಿನ್ಸಿಪಲ್ ರೂಲ್ಸ್ ಮಾಡಿದಾಗ ಗಲಾಟೆ ಮಾಡಿ ಆ ಪ್ರಿನ್ಸಿಪಲ್ ನೇ ಕೆಲಸದಿಂದ ತೆಗೆಸಿ ಹಾಕಿರೋಳು ಈ ಭುವನೇಶ್ವರಿ ಆಗ ಈ ಭುವನೇಶ್ವರಿ ಪಾರ್ಟ್ ಟೈಮ್ ಲೆಕ್ಚರರ್ ಬೇರೆ ಯಾವುದೋ ಕಾಲೇಜಲ್ಲಿ ತಿಳ್ಕೊಳ್ಳಿ ಈಗ ಅವಳ ಕೈಲಿ ಅಧಿಕಾರನೇ ಇದೆ ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡಿ ಅಯ್ಯೋ ಬಿಡಿ ಮೇಡಂ ಜುಜ್ಬಿ ಕನ್ನಡ ಪಾಠ ಮಾಡೋ ಲೆಕ್ಚರರ್ ಅವರು ಮಾತೆತ್ತಿದ್ರೆ ಕನ್ನಡ ಕನ್ನಡ ಅಂತಾರೆ ಅವ್ರ ಬುದ್ಧಿವಂತರ ನಾನು ದಡ್ಡಿನ ಈ ಕಾಲದಲ್ಲಿ ಇಂಥವ್ರ ಹತ್ರ ಕಾಲೇಜ್ ನಡೆಸೋಕ್ಕಾಗುತ್ತಾ ಮೇಡಂ ರತ್ನಮಾಲ ಮೇಡಂ ಕಟ್ಟಿರೋ ಶಾಲೆನ ನಾಲ್ಕೇ ತಿಂಗಳಿಗೆ ಕನ್ನಡ ಶಾಲೆ ಮಾಡಿ ಮುಚ್ಚಿಬಿಡ್ತಾರೆ ಲಕ್ಷ ಲಕ್ಷ ಡೊನೇಷನ್ ತಗೊಂಡು ಮೇಕ್ ಅದಕ್ಕೆ ದುಡ್ಡು ಮಾಡ್ಬೋದಾಗಿತ್ತು ಮೇಡಂ ಅದರಲ್ಲಿ ನಮಗೂ ಸ್ವಲ್ಪ ಕೊಡ್ಬೋದಾಗಿತ್ತು ಅದನ್ನ ಬಿಟ್ಟು ಕನ್ನಡ ಅಂತೆ ಪಂಪ ಅಂತೆ ಇಂತ ಮಹಾನ್ ಬಾರ್ ಫೋಟೋ ಇಟ್ಕೊಂಡು ನಾನು ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇದೀನಿ ನಿಮಗೆ ಗೊತ್ತಾ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ರಲ್ಲ ಇವರು ಇವರು ಮೊದಲು ಶುರು ಮಾಡಿದ್ದು ಬರೆಯೋದಕ್ಕೆ ಇಂಗ್ಲಿಷ್ ನಲ್ಲಿ ಓ ಹೌದಾ ಹ್ಮ್ ಆದ್ರೆ ಒಂದ್ ಘಟನೆ ನಂತರ ನಾನು ಏನಾದ್ರೂ ಬರೆಯೋದಿದ್ರೆ ಅದು ನನ್ನ ತಾಯಿ ಭಾಷೆಲೆ ಅಂತ ಅನ್ಕೊಂಡ್ರಂತೆ ನಮ್ಮ ಭಾಷೆನೇ ಚೆನ್ನಾಗಿರುವಾಗ ಬೇರೆ ಯಾರದೋ ಭಾಷೆಲಿ ಯಾಕೆ ಬರೀಬೇಕು ಅಂತ ಕನ್ನಡದಲ್ಲಿ ಬರೆಯೋಕೆ ಶುರು ಮಾಡಿದ್ರಂತೆ ಆಮೇಲೆ ಮಕ್ಕಳಿಗೆ ಶಿಕ್ಷಣ ಕೂಡ ನಮ್ಮ ಮಾತೃಭಾಷೆಲೇ ಸಿಗ್ಬೇಕು ಅಂತ ಹೋರಾಟ ಮಾಡಿದ್ದು ಇವ್ರೆ ಇಂಟ್ರೆಸ್ಟಿಂಗ್ ಏನ್ ಇಂಟ್ರೆಸ್ಟಿಂಗು ಇವ್ರ ಬಗ್ಗೆ ಗೊತ್ತಿಲ್ಲದೇ ಫೋಟೋ ತಗೊಂಡ್ ಬಂದ್ರೆ ಹಾಗಿದ್ರೆ ಗೊತ್ತಿಲ್ಲ ಅಂತ ಅಲ್ಲ ಗೊತ್ತಿದೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ತಗೊಂಡ್ ಬಂದೆ ಇದನ್ನ ಯಾಕೆ ತಗೊಂಡ್ ಬಂದ್ರೆ ಗೊತ್ತಿಲ್ಲ ಆದ್ರೆ ಈ ಕ್ಷಣಕ್ಕೆ ಈ ಭಾವಚಿತ್ರ ತುಂಬಾ ಸ್ಫೂರ್ತಿ ಕೊಡ್ತಿದೆ ಅದಂತೂ ನಿಜ ಹೌದಾ ಅದೇಗೆ ಏನ್ ಕಾಕತಾಳಿಯ ನೋಡಿ ಇವತ್ತು ಒಬ್ಬ ಹುಡುಗ ಸಿಕ್ಕಿದ್ದ ಅವನು ಇಂಗ್ಲಿಷ್ ನಲ್ಲಿ ಕವನ ಬರೀತಾನೆ ಆದ್ರೆ ಕನ್ನಡದಲ್ಲೂ ಬರೆಯಕ್ಕೆ ಅವನಿಗೆ ಇಷ್ಟ ಅಂತೆ ಕನ್ನಡದಲ್ಲೂ ಒಂದು ಕವನ ಬರ್ಕೊಂಡ್ ಬಂದಿದ್ದ ತುಂಬಾ ಚೆನ್ನಾಗಿ ಬರೀತಾನೆ ಅವನ ನೋಡಿ ನನ್ ಕುವೆಂಪು ಅವರೇ ನೆನಪಾದ್ರು ಇಡೀ ಒಂದ್ ಜನಾಂಗನೇ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಮಾತ್ರ ಗೌರವ ಅಂತ ಅನ್ಕೊಂಡಿದ್ದೆ ಕನ್ನಡದ ಬಗ್ಗೆ ಕೀಳರಿಮೆ ಬೆಳೆಸ್ಕೊಂಡಿದ್ದೆ ಅದು ಅವ್ರ ತಪ್ಪು ಅಲ್ಲ ಶಿಕ್ಷಣ ಕೊಡೋ ಜವಾಬ್ದಾರಿ ಇರೋ ನಾವು ನಮ್ಮ ಕೈಯಲ್ಲಿ ಏನೇನೋ ಮಾಡೋ ಅವಕಾಶ ಇದೆ ನಾವದನ್ನ ಜವಾಬ್ದಾರಿಯಾಗಿ ಮಾಡಬೇಕು ನೀವು ಮಾಡ್ತೀರಾ ಬಿಡಿ ನಿಜ ಇಲ್ಲ ಆ ಹುಡುಗನ ನೋಡಿ ನಿಮಗೆ ಕುವೆಂಪು ಅವ್ರ ನೆನಪಾಗಿರಲ್ಲ ಆ ಹುಡುಗನಲ್ಲಿ ನಿಮ್ಮನ್ನೇ ನೀವು ನೋಡ್ಕೊಂಡಿರ್ತೀರ ನಿಜ ಆದ್ರೆ ನಾನು ಬೆಳೆದ ಜಾಗದಲ್ಲಿ ಕನ್ನಡದ ಬಗ್ಗೆ ಕೀಳರಿಮೆ ಇರಲಿಲ್ಲ ಕನ್ನಡದಲ್ಲೇ ಯೋಚನೆ ಮಾಡಬೇಕು ಅಂತ ನಮ್ಮಪ್ಪ ಕಲಿಸಿದ್ರು ನಾನೀಗ್ಲೂ ಕನ್ನಡದಲ್ಲೇ ಯೋಚನೆ ಮಾಡ್ತೀನಿ ಇನ್ ಮುಂದೆ ಕೂಡ ಕನ್ನಡದಲ್ಲೇ ಯೋಚನೆ ಮಾಡ್ತೀನಿ ಕನ್ನಡ ಯಾವತ್ತೂ ನನ್ನ ಕೈ ಬಿಡಲ್ಲ ಇದೇ ಯೋಚನೆ ನಮ್ಮಲ್ಲಿ ಕಲಿಯೋ ಮಕ್ಕಳಲ್ಲೂ ಹುಟ್ಟಬೇಕು ಅದೇ ನಿಜವಾದ ಶಿಕ್ಷಣ ಇವಾಗ ಬುದ್ಧಿವಂತರ ತರ ಯೋಚನೆ ಮಾಡ್ತಿದ್ರಿ ಎಲ್ಲಿ ದುಡ್ಡು ಹಾಕಿ ತೆಗಿಬೇಕು ಅಂತ ತಿಳ್ಕೊಂಡವ್ರೆ ಬುದ್ಧಿವಂತರು ಹಳೆ ಕಾಲದವರು ಹಳೆ ಕಾಲದಲ್ಲೇ ಇರ್ಲಿ ಬಿಡಿ ಅಲ್ವಾ ಮೇಡಮ್ ನೀವ್ ಇದ್ದಾಗ ಎಷ್ಟ್ ಚೆನ್ನಾಗಿತ್ತು ಇನ್ನೇನ್ ಫೀಸ್ ಸ್ಟ್ರಕ್ಚರ್ ಚೇಂಜ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಈ ಅಮ್ಮ ಬಂದು ಕುತ್ಕೊಂಡ್ಬಿಟ್ರು ನೋಡಿ ಇವಾಗ ನೀವು ಬುದ್ಧಿವಂತರು ಅಂತ ಒಪ್ಕೋತೀನಿ ಎನಿವೆ ನೀವ್ ಇಂತರ್ಕು ಇಲ್ಲಿ ಪ್ರೊಫೆಷನ್ ಇಂದ ಸಿಕ್ಕಾಕೋಬೇಡಿ ಅದೇನೋ ಒಂದ್ ಮಾಡ್ತೀವಿ ಬಿಡಿ ಮೇಡಮ್ ಇಂದ ಎಷ್ಟು ಎಕ್ಸಾಮ್ ನೋಡಿಲ್ಲ ನಾವು ಎಲ್ಲ ನಿಯತ್ತಾಗೆ ಮಾಡ್ತೀವಿ ಅಂತಿದ್ರೆ ಇಲ್ಲಿ ತನಕ ಬರ್ತಿದ್ವಾ ಆ ಅಮ್ಮನ ಏನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ಏನ್ ಮಾಡೋದು ಏನ್ ಮಾಡೋದು ಬೇಡ
ಕನ್ನಡ ಕನ್ನಡ ಅಂತ ಮೊದಲೇ ಅತಿ ಆಗಾಡ್ತಿದ್ಲು. ಇವಾಗ ಕೈಗೆ ಅಧಿಕಾರ ಬಂದ್ಮೇಲೆ ಇನ್ನೂ ಜಾಸ್ತಿ ಆಡ್ತಿದ್ದಾಳೆ. ಇದರಿಂದ ಕಂಪನಿ ಲಾಸ್ ಆಗಬೇಕು. ಆ ಲಾಸ್ ಅರ್ಶನ್ ಕಣ್ಣಿಗೆ ಬಿದ್ರೆ ಅವಳು ಬುದ್ಧಿವಂತಿಕೆ ಎಲ್ಲ ಮಣ್ಣಾಗುತ್ತೆ. ಈಗೇನೇ ಮಾಡಿದೆ ಮೂವಿನೂ ನೋಡಬಾರ್ದ? ನೋಡಿ, ಆದ್ರೆ ನಿಮ್ ಜವಾಬ್ದಾರಿ ಏನು ಅಂತ ನೀವೇ ತಿಳ್ಕೊಂಡು ಅದನ್ನ ವಹಿಸ್ಕೊಂಡ್ರೆ ಸ್ವಲ್ಪ ಗೌರವ ಉಳಿಯುತ್ತೆ. ಆಮೇಲೆ ರೀತಿ ಕಾಲ್ ಮೇಲೆ ಕಾಲ್ ಹಾಕೊಂಡು ದೌಲತ್ ತೋರಿಸುವಂತದ್ದು ಏನಿರಲ್ಲ. ನಾನು ಎಲ್ಲೇ ದೌಲತ್ ತೋರಿಸ್ತೆ? ನನ್ನ ಪಾಡ ನಾನು ಮೂವಿ ನೋಡ್ತಾ ಇದ್ದೀನಿ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ನನಗೆ ಮುಂಚಿನಲ್ಲೂ ಅಭ್ಯಾಸ. ಅದೇನು ಹೊಸ್ದ? ಅದೇ ರೀತಿ ಎಷ್ಟೋ ಅಭ್ಯಾಸ ಬಿಟ್ಟರೆ ಒಳ್ಳೇದು. ಸ್ವಲ್ಪ ಒಳ್ಳೆ ಅಭ್ಯಾಸ ಕಲ್ತ್ಕೊಳ್ಳಿ. ಒಳ್ಳೆ ಅಭ್ಯಾಸ ಕಲಿತಿ ಪ್ರತಿಮಾ ಅವರು. ಯಾವ ಒಳ್ಳೆ ಅಭ್ಯಾಸ ಅಂತ ಹೇಳಿ ದೀಕ್ಷೆ ಕೊಡುವಂತವರಾಗಿ. ದೀಕ್ಷೆ ಕೊಡಲ್ಲ, ಮೊಬೈಲ್ ಕೊಡ್ತೀನಿ. ಮನೆಯಲ್ಲಿ ಹಿರಿಯರು ಹೇಗಿರ್ಬೇಕು ಅಂತ ಸ್ವಲ್ಪ ಹೇಳ್ತೀನಿ. ಮೊದಲು ಆಶಾಭೋವಿ ಫೋನ್ ಮಾಡಿ. ಅಯ್ಯ, ಏನೇ ಹೇಳಬೇಕು? ಆಸ್ತಿ ವಿಷಯ ಏನಾದರೂ ಹೇಳಕ್ ಹೋದ್ರೆ ಬೈತಿಯಾ? ಅಯ್ಯಯ್ಯಯ್ಯೋ, ಮೂರೊತ್ತು ಆಸ್ತಿ ಆಸ್ತಿ ಆಸ್ತಿ. ನಮ್ದೇ ಆಸ್ತಿ ಹಾಕೋ ದಿನ ಬಂತು, ಇನ್ನು ಆಸ್ತಿ ಇಟ್ಕೊಂಡು ಏನ್ ಮಾಡ್ತೀರಾ? ಮನೇಲಿ ಅಕ್ಕನ ಕರೆ ಎಷ್ಟೋ ಬಾಕಿ ಇದೆ, ಅನ್ನದಾನ ಬೇರೆ ಮಾಡಬೇಕು, ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾಳೆ ಅನ್ನದಾನ ಇರುತ್ತೆ, ಅದ್ರ ಜೊತೆ ಇನ್ನೊಂದಷ್ಟು ಕಾರ್ಯ ಇರುತ್ತೆ. ಫಸ್ಟ್ ಹರ್ಷಭೂಮಿ ಫೋನ್ ಮಾಡಿ. ನಾಳೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ? ಇವಾಗ ಹೇಳ್ತಾ ಇದೀಯಾ? ಅವ್ರಿಗೆ ಗೊತ್ತಿಲ್ವಾ ಇದು? ನೀನೇ ಹೇಳ್ಬೋದಾಗಿತ್ತಲ್ಲ ಇದನ್ನ, ನನ್ಗ್ಯಾಕೆ ಹೇಳ್ತಿದ್ಯಾ? ಹಾ, ಮನೇಲಿ ಹಿರಿಯರು ಅಂದ್ರೆ ಅದು ನೀವೇ, ಅದು ಗೊತ್ತಿದೆಯಾ ನಿಮಗೆ? ಆಡೋ ನೋಡಿದ್ರೆ ಶುಚಿಕಿನ ಚಿಕ್ಕವರು ಅಂತ ಅನ್ಸುತ್ತೆ. ಫೋನ್ ಮಾಡಿ, ನಾನು ಹೇಳಿದ್ದೀನಿ, ಇಬ್ರಿಗೂ ಹೇಳ್ಬಿಡಿ. ಆಯ್ತಾಯ್ತು, ಹೇಳ್ತೀನಿ ಬಿಡು. ನೀನು ಹೋಗು, ಫೋನ್ ಮಾಡುವಾಗ ನೀನು ಪಕ್ಕ ಕೂತ್ಕೊಂಡ್ರೆ ನನಗೆ ಆಗ್ಬರಲ್ಲ. ಅದಕ್ಕೆ ಹತ್ರ ಅಧಿಕಾರ ಇದ್ದಾಗಲೇ ಎಷ್ಟೋ ಚೆನ್ನಾಗಿತ್ತು. ಹುವಿಗೆ ಅಧಿಕಾರ ಬಂದ್ಮೇಲೆ ಹರಾಡ್ತಿದ್ದಾಳೆ. ಏನಂದ್ರಿ? ಏನಿಲ್ಲ ಕಣೆ, ನೆಟ್ವರ್ಕ್ ಸಿರಿಗಿಲ್ಲ ಅಂತ ಹೇಳ್ಕೊತಿದ್ದೆ ಅಷ್ಟೇ. ನೀನೇನೆ ನನ್ನ ತುಂಡ್ ತುಂಡ್ ಮಾಡೋ ತರ ಕಾಣಿಸ್ತಿದ್ಯಾ? ಮೊದಲು ಹರ್ಷಭೂವಿ ಕಾಲ್ ಮಾಡ್ತೀನಿ. ಏನೇ ಇದು ಸಾನ್ಯಾ, ಒಂದ್ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಇಟ್ಕೋ. ಇವತ್ತೇನ್ ದೇವ್ರ ಕಾರ್ಯನ, ಸತ್ತಿರೋರ್ ಕಾರ್ಯ. ಸಿಂಪಲ್ ಆಗಿರೋ ಸೀರೆ ಉಟ್ಕೊಳಕ್ ಆಗಲ್ವಾ? ಜ್ಯುವೆಲ್ರಿ ಎಲ್ಲ ತುಂಬಾ ಹಾಕೊಂಡು ತಿರ್ಗಾಡ್ಬೇಡ. ಹೋಗಮ್ಮ, ನಾನು ಯಾವಾಗ್ಲೂ ನಿಂತರ ಜ್ಯುವೆಲ್ರಿ ಹಾಕೊಳ್ಳಲ್ಲ. ನೋಡು, ಇವಾಗ ಹಾಕೊಂಡಿದ್ದೀನ. ನಾನ್ ಯಾವಾಗ್ಲೇ ಬಂಗಾರ ಹಾಕೊಂಡಿದ್ದೀನಿ? ಇವತ್ತಾದ್ರೆ ನೀನು ಜಗಳ ಪಗಳ ಮಾಡೋದನ್ನ ಬಿಡು ಮಾರಾಯ್ತಿ. ನಿನ್ ಕೈ ಮುಗಿತೀನಿ. ಮೊದ್ಲೇ ನಿನ್ ಕೆಲ್ಸ ಹೋಗಿರೋ ಟೈಮು, ಇನ್ನೂ ನಿನ್ ಟೈಮ್ ಕೇಳೋದ್ ಬೇಡ. ನನ್ ಟೈಮ್ ಏನಾಗಿದೆ ಮಮ್ಮ? ಕೆಲ್ಸ ಹೋಗಿದೆ, ಮತ್ತೇನಾಗಿದೆ? ಈ ಫೀಸ್ ಒಂಥರಾ ಮಜವಾಗಿದೆ ಮಮ್ಮ. ರಾಮಾಯಣ ಮಹಾಭಾರತ ಅಂತ ಟೈಮ್ ಸಿಕ್ಕಾಗೆಲ್ಲ ಕತೆ ತಗೊಂಡ್ ಬಂದು ಅತ್ತೆನೂ ಹೇಳಿದ್ದೆ, ಭೂವಿನೂ ಹೇಳಿದ್ದೆ. ಅದೇ ರಾಮಾಯಣ ಮಹಾಭಾರತದಲ್ಲಿ ಮರೇಲಿ ನಿಂತ್ಕೊಂಡು ಯುದ್ಧ ಮಾಡಿ ಮೋಸದಿಂದ ಮರ್ದಾಡ್ದವರು ಇದಾರೆ. ನಮ್ಮಂತವ್ರು ಈ ತರ ಕೆಲ್ಸ ಮಾಡ್ಬೋದು ಅಂತ ಅತ್ತೆಗೂ ಗೊತ್ತಿಲ್ಲ, ಈ ದಡ್ಡಿ ಭೂವಿಗೂ ಗೊತ್ತಿಲ್ಲ. ಹೌದಾ? ಅಂತದೇನಾಯ್ತು ಇವಾಗ? ಏನಾಯ್ತಾ, ಆ ಪ್ರಿನ್ಸಿಪಲ್ ಕೊಟ್ಟಿರೋ ಏಟಿಗೆ ಭೂವಿ ತರ ತರ ಅಂತ ಹೋಗ್ಬಿಡ್ದಾಳೆ. ಖಲಾಸ್ ಅಷ್ಟೇ ಮಮ್ಮ, ಇವಳೇ ನನಗ್ ಬುದ್ಧಿ ಕಲ್ಸಕ್ ಹೋಗ್ತಿದ್ದಾಳೆ. ನಾನ್ ಎಂತೆಂಥವ್ರಿಗೆಲ್ಲ ಏಟ್ ಕೊಟ್ಟು ಮಣ್ಣು ಮಾಡಿದೀನಿ ಮಮ್ಮ, ಇನ್ ಇವಳು ಯಾವ ಲೆಕ್ಕ? ಹರಣಿ ಅಮ್ಮಂಗೆ ಏನಾದ್ರೂ ಬೇಕಿತ್ತ ಅಂತ ಕೇಳಕ್ ಬಂದೆ. ಅಮ್ಮ, ಏನಾದ್ರೂ ಬೇಕಿದ್ರೆ ಹೇಳಿ, ಸಂಕೋಚ ಪಟ್ಕೋಬೇಡಿ. ಈ ಕಾರ್ಯಾಲಯ ಮುಗಿದ್ಮೇಲೆ ಕಚೇರಿಗೆ ಹೋಗ್ಬೇಕು ಅಂತಿದ್ದೀನಿ, ಏನಾದ್ರೂ ಬೇಕಿದ್ರೆ ಕೇಳಿ. ಅಮ್ಮ, ನೀವೇನು ಸಂಕೋಚ ಪಟ್ಕೋಬೇಡಿ. ಇವ್ರಿಗೆ ಹೇಳಿದ ಒಂದ್ ಕೆಲ್ಸನೂ ಸರಿಯಾಗಿ ಮಾಡಲ್ಲ. ಹರ್ಷಿಂಗ್ ಫೋನ್ ಮಾಡು ಅಂತ ಹೇಳಿದ್ದೆ, ಅದು ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಈ ಹರ್ಷಿಂಗ್ ಬೇರೆ ಫೋನ್ ತಾಕ್ತಾ ಇಲ್ಲ. ಏನಾಯ್ತತ್ತೆ, ಆತಂಕದಲ್ಲಿದ್ದೀರಾ? ಪೆನ್ಷನ್ ಮಾಡ್ಕೊಂಡ್ರೆ ಇನ್ನೇನ್ ಮಾಡ್ಲಿ? ಎಲ್ಲಿನ ಗಂಡ? ಇಷ್ಟೋ ತನಕ ಇಲ್ಲ ಇದ್ದು ಎಲ್ಲಾ ಕಾರ್ಯ ಮಾಡ್ದ, ಈಗ ಊಟ ಮಾಡೋ ಟೈಮಲ್ಲಿ ಮಾಯ ಆಗಿದ್ದಾನೆ. ಅವ್ನು ಫೋನ್ ಮಾಡಿದ್ರೆ ಫೋನ್ ಹೋಗ್ತಾ ಇಲ್ಲ ಅವನ್ಗೆ. ಅಷ್ಟೇ ತಾನೆ, ಅವ್ರು ಹೇಳ್ಬಿಟ್ಟೆ ಹೋಗಿದಾರತ್ತ, ಇನ್ನೇನ್ ಬಂದ್ಬಿಡ್ತಾರ? ಹಾಗಲ್ಲಮ್ಮ, ಅನ್ನದಾನಕ್ಕೆ ತಡ ಆಗುತ್ತೆ. ಅವರೆಲ್ಲ ಊಟ ಮಾಡೋ ಮೊದ್ಲು ಗಂಗೋದಕ ಹಾಕ್ಬೇಕು. ಗಂಗೋದಕ ಹಾಕ್ಬೇಕು ಅಂದ್ರೆ ಅವ್ನು ಇರ್ಬೇಕಲ್ವಾ? ತಾಯಿ ಕರ್ಮ ಹಿಡ್ದವನು, ಇದನ್ನ ಅವನೇ ಮಾಡ್ಬೇಕು, ಬೇರೆಯವ್ರು ಮಾಡಕ್ ಆಗಲ್ಲ.
ಇರಿಯತ್ತೆ ಅಷ್ಟಕ್ಕೆಲ್ಲ ಆತಂಕ ಪಟ್ಕೊಳ್ಳೋದು ಬೇಡ ಹೇಗಿದ್ರು ಪುರೋಹಿತರು ಊಟ ಆಗಿದೆ ಅಲ್ವಾ ಬಂದಿರೋರ್ಗೆ ಅಷ್ಟೇ ಗಂಗೋದಕ ಹಾಕಬೇಕು ನಾನು ಪುರೋಹಿತರ ಹತ್ರ ಮಾತಾಡ್ತೀನಿ ಬಿಡಿ ಇದನ್ನ ಪುರೋಹಿತರು ಹೇಳಿದಮ್ಮ ಗಂಗೋದಕ ಹಾಕೋದು ಲೇಟ್ ಆದ್ರೆ ಊಟಕ್ಕೂ ಲೇಟ್ ಆಗುತ್ತೆ ಬಂದರ್ ಹೊಟ್ಟೆ ಕಾಯಿಸಕ ಆಗುತ್ತಾ ಇಷ್ಟು ತನಕ ಇಲ್ಲೇ ಇದ್ದ ಎಲ್ಲೋದಾ ಅಲ್ಲತೆ ಕರ್ಮ ಆದ್ಮೇಲೆ ಶಯದಾನ ಮಾಡಬೇಕು ಅಂತ ಇರತ್ತಲ್ಲ ಅದನ್ನ ಇವತ್ತೆ ಕೊಡಬೇಕು ಅಂತ ಪುರೋಹಿತರು ಹೇಳಿದ್ರು ಅದಕ್ಕೆ ಹೋಗಿದ್ದಾರೆ ಅದ ಇವತ್ತೆ ಆಗಬೇಕು ಅಂತ ಪುರೋಹಿತರಿಗೂ ಗೊತ್ತಿರತ್ತಲ್ಲ ಏನೋ ನನಗಂತೂ ಒಂದು ತಿಳಿತಿಲ್ಲಮ್ಮ ಹೀಗೆಲ್ಲ ಆದ್ರೆ ನನ್ನ ಕೈಕಾಲೆ ಆಡಲ್ಲ ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಊಟಕ್ಕೆ ಬಂದವರನ್ನ ಕಾಯಿಸೋ ಧರ್ಮ ಅಲ್ಲ ಪುರೋಹಿತರನ್ನ ಬದಲಿ ವ್ಯವಸ್ಥೆ ಏನು ಮಾಡಬಹುದು ಅಂತ ಕೇಳ್ತೀನಿ ರೀ ಅವರ ಹತ್ರ ಏನಾದರೂ ಪರಿಹಾರ ಇರುತ್ತಲ್ವಾ ಕೇಳ್ತೀನಿ ರೀ ಟೆನ್ಷನೇ ಮಾಡ್ಕೊಳ್ಳಲ್ಲ ಇವಳು ತಾಳ್ಮೆ ನಿರಾಳತೆ ನೋಡ್ತಾ ಇದ್ರೆ ಅಕ್ಕನೇ ನೆನಪಾಗ್ತಾರೆ ಇವಳು ಅಕ್ಕನ ತಕ್ಕನ ಸೊಸೆ ಶಾಸ್ತ್ರ ಶಾಸ್ತ್ರ ಅಂತ ಯಾಕೆ ಇಷ್ಟು ಊಟಕ್ಕೆ ಲೇಟ್ ಮಾಡ್ತಿದ್ದಾರೆ ಅಮ್ಮ ಹೊಟ್ಟೆ ಚೂರು ಚೂರು ಅಂತಿದೆ ನಿಂಗೆ ಹೀಗೆಲ್ಲ ಹೊಟ್ಟೆ ಕಾಯಿಸಿ ರೂಢಿ ಇಲ್ಲ ತುಂಬ ಹಸಿವಾಗ್ತಿದೆಯಾ ಮೊದಲೇ ಹಸಿವಾಗಿದೆ ನೀನು ಓವರ್ ಆಕ್ಟಿಂಗ್ ಮಾಡಬೇಡ ಹಸಿವಾಗ್ತಿದೆ ಅಷ್ಟೇ ಹಸು ಆದರೆ ನನಗೆ ಜಾಸ್ತಿ ಕಿರಿಕಿರಿ ಆಗುತ್ತೆ ಮಮ್ಮ ತಿಥಿ ಊಟದಲ್ಲಿ ಜಾಸ್ತಿ ಹಸಿವಾಗುತ್ತೆ ಅಂತೆ ಹೌದಾ ಯಾಕೆ ನಿಂಗೇನಾದರೂ ಗೊತ್ತಾ ತಿಥಿ ದಿನ ಅಂತಲ್ಲ ಕಡೆ ಯಾವಾಗಲೂ ಹಸಿವಾಗೋ ಟೈಮಲ್ಲೇ ಹಸಿವಾಗೋದು ಹಿಂದೆಲ್ಲ ತಿಥಿ ದಿನ ಕಾರ್ಯ ಎಲ್ಲ ಲೇಟ್ ಆಗ್ತಿತ್ತು ಊಟನೂ ತಡವಾಗ್ತಿತ್ತು ಅದಕ್ಕೆ ಹಸ್ವನದು ಈ ತಿಥಿ ದಿನಕ್ಕಾಗ್ಲಿಂದನೂ ಬಂದಿದೆ ನೀನೊಂದು ಕೆಲಸ ಮಾಡು ಹೇಗಿದ್ರು ಎಲ್ಲರೂ ಕೂತಿದ್ದಾರೆ ಹೋಗಿ ನೀನು ಕೂತ್ಕೊಂಡ್ಬಿಡು ಮತ್ತೆ ಅಷ್ಟೇ ಮಮ್ಮ ಬಾಳೆ ಎಲ್ಲ ಆಗ್ತಿದೆ ನನಗೆ ಊಟ ಕೂತ್ಕೊಳ್ಳದೆ ಶಾರದಮ್ಮ ಕೊಡಿ ನಾನು ಎಲ್ಲ ಹಾಕ್ತೀನಿ ನೀವು ಲೋಟ ಇಟ್ಟು ನೀರು ತುಂಬಿ ಪರವಾಗಿಲ್ಲ ಮೇಡಮ್ ನಾನು ಮಾಡ್ತೀನಿ ಅಯ್ಯೋ ನೀವು ಒಬ್ಬರೇ ಮಾಡಕ್ಕೆ ಹೋದ್ರೆ ತಡ ಆಗುತ್ತೆ ಕೊಡಿ ನೀವು ತಗೊಂಡು ಬನ್ನಿ ಭೂವಿ ನಾನು ಮಾಡ್ತೀನಿ ಕೊಡಿ ಇಲ್ಲ ಇಲ್ಲ ಬೇಡ ಅತ್ತ ನೀವು ಕೂತ್ಕೊಳ್ಳಿ ನೀನು ಊಟ ಮಾಡು ಅತ್ತೆ ನಾನು ಹರ್ಷ ಅವ್ರು ಬಂದ ಮೇಲೆ ಅವ್ರ ಜೊತೆಗೆ ಮಾಡ್ತೀನಿ ನೀವು ಊಟ ಮಾಡಿ ಕೂತ್ಕೊಳ್ಳಿ ನಾವು ಹೇಗಿದ್ರು ನಿಮ್ಮ ಸೊಸೆ ಅಂದ್ರೆ ಇದೀವಲ್ಲ ನಾವು ಕೆಲಸ ಮಾಡ್ತೀವಿ ನಾನು ಹೇಗಮ್ಮ ನಿನ್ನ ಬಿಟ್ಟು ಊಟ ಮಾಡಲಿ ನಾನು ಆಮೇಲೆ ಮಾಡ್ತೀನಿ ಸರಿ ಅತ್ತ ಭೂವಿ ಒಬ್ಳೆ ಕೆಲಸ ಮಾಡ್ತಿದ್ಯಾ ನಾನು ಸಹಾಯ ಮಾಡ್ಲಾ ಬೇಡ ಅಕ್ಕ ನೀವು ಕೂತ್ಕೊಳ್ಳಿ ಅಲ್ಲ ನನ್ನ ಮಾತು ಕೇಳು ಇಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ನಾನು ಹೆಲ್ಪ್ ಮಾಡ್ಲಾ ಬೇಡ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿ ಊಟ ಮಾಡಿ ಹಾಗಿದ್ರೆ ನಾನು ಸರ್ವ್ ಮಾಡ್ಬೋದಾ ಯಾಕೆ ನಾನು ಊಟ ಕೂತ್ಕೊಂಡಾಗ ನೀವು ಬಡಿಸಿ ಕೂತ್ಕೊಳ್ಳಿ ಅತ್ತೆ ಕೆಲಸ ಮಾಡಬೇಡಿ ಅಂದ್ರೂ ಮಾಡ್ತಿರಲ್ಲ ಅಲ್ಲಮ್ಮ ಇಷ್ಟು ಜನಕ್ಕೂ ನೀನು ಒಬ್ಳೆ ಬಡ್ತೀಯಾ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ನಾನು ಒಬ್ಳೆ ಬಡಿಸ್ತೀನಿ ಅಂತ ಎಲ್ಲ ಅಂದೆ ನನ್ನ ಜೊತೆ ಸಾನಿಯವ್ರು ಇದಾರಲ್ಲ ಸಾನಿಯವ್ರೆ ಬನ್ನಿ ಬಡ್ಸೋಕೆ ಸಹಾಯ ಮಾಡಿ